अक्टोबर 6 गुरुवार 12 बुधवार वे कुंटापट्टण श्री महासती सभावन ताळमद्दळे सप्ताह कार्यक्रम नड़यलिदे। सुद्दिगोष्ठियन्नु हम्मिकोळ्ळलागित्तु। यक्षकौमुदि ट्रस्ट श्रीरंगपट्टण युगादि उत्सव समिति कुमटायवर सहयोगदल्लि अक्टोबर 6 गुरुवारदिंद 12 बुधवारद वरेगे कुमटापट्टणद श्री महासती सभाभवनदल्लि ताळमद्दळे सप्ताह कार्यक्रम नडेयलिद्दु। ई कुरितागि माहिति नीडलु इंदु कुमटाद खासगी होटेल ओंदरल्लि सुद्दिगोष्ठियन्न हम्मिकोळ्ळलागित्तु। सुद्दिगोष्ठियल्लि यक्षकौमुदि ट्रस्ट श्रीरंगपट्टण इदर ಅಧ್ಯಕ್ಷರಾದ ಗಾನಾ ಭಟ್ ಅವರು ಮಾತನಾಡಿ, ಅಕ್ಟೋಬರ್ 6 ರ ಗುರುವಾರದಂದು ಕುಮಟಾದ ಶ್ರೀ ಮಹಾಸತಿ ಸಭಾಭವನದಲ್ಲಿ ತಾಳಮದ್ದಳೆಯ ಉದ್ಘಾಟನಾ ಸಮಾರಂಭ ನೆರವೇರಲಿದ್ದು, ಅಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನೀಲ್ಕೋಡಿನ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಅವರು ವಹಿಸಲಿದ್ದಾರೆ. ಉದ್ಘಾಟನೆಯನ್ನ ಯುಗಾದಿ ಉತ್ಸವ ಸಮಿತಿ ಕುಮಟಾಯದರ ಅಧ್ಯಕ್ಷರಾದ ಸುರೇಶ್ ಹೆಗಡೆ ಅವರು ಮಾಡಲಿದ್ದಾರೆ. ಅಂತೆಯೇ ಅನೇಕ ಗಣ್ಯರು ಉಪಸ್ಥಿತರಿರಲಿದ್ದಾರೆ. 6 ರಂದು ತಾಳಮದ್ದಳೆ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ಕರ್ಣಪರ್ವ, 7 ರಂದು ಭಕ್ತ ಮಯೂರ ಧ್ವಜ, 8 ರಂದು ಗುರುದಕ್ಷಿಣೆ, 9 ರಂದು ವಾಮನ ಚರಿತ್ರೆ, 10 ರಂದು ತ್ರಿಶಂಕು ಚರಿತ್ರೆ, 11 ರಂದು ಕರ್ಣ ಭೇದನ ಹಾಗೂ 12 ರಂದು ಭೀಷ್ಮಾರ್ಜುನ ನಡೆಯಲಿದೆ ಎನ್ನುತ್ತಾ ಕಾರ್ಯಕ್ರಮದ ರೂಪುರೇಷಗಳ ಕುರಿತಾಗಿ ಸಂಕ್ಷಿಪ್ತ ವಿವರಣೆ ನೀಡಿದರು. 6ನೇ ತಾರೀಕು 4 ಗಂಟೆಗೆ ಯಕ್ಷಕೌಮುದಿ ಟ್ರಸ್ಟ್ ಮತ್ತು ಯುಗಾದಿ ಉತ್ಸವ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಉದ್ಘಾಟನಾ ಸಮಾರಂಭ, ಅದು 4 ಗಂಟೆಗೆ ಆರಂಭ ಆಗ್ತದೆ. ಆಮೇಲೆ 4:30 ಅಥವಾ 4:30ಗೆ ತಾಳಮದ್ದಳೆ ಪ್ರದರ್ಶನಗೊಳ್ಳುತ್ತದೆ. ಅವತ್ತು ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸುವವರು ನೀಲ್ಕೋಡಿನ ವೇದಮೂರ್ತಿ ಶ್ರೀ ಸುಬ್ರಹ್ಮಣ್ಯ ಭಟ್ ಅವರು. ಉದ್ಘಾಟನೆಯನ್ನು ಡಾಕ್ಟರ್ ಸುರೇಶ್ ಹೆಗಡಿಯವರು ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ಸಾಗರದಿಂದ ಡಾಕ್ಟರ್ HS ಮೋಹನ್ ನೇತ್ರ ತಜ್ಞರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮವರೇ ಆದಂತಹ ಮುರಳೀಧರ ವಿ ಪ್ರಭು ಅವರು ಉಪಸ್ಥಿತರಿರ್ತಾರೆ, ಮತ್ತು ಗೋಪಾಲಕೃಷ್ಣ ಭಾಗವತರು ಉಪಸ್ಥಿತರಿರ್ತಾರೆ. ಆಮೇಲೆ 6ನೇ ತಾರೀಕು ಕರ್ಣಪರ್ವ, 7ನೇ ತಾರೀಕು ಭಕ್ತ ಮಯೂರ ಧ್ವಜ, ಆಮೇಲೆ 8ನೇ ತಾರೀಕು ಗುರುದಕ್ಷಿಣೆ, 9ನೇ ತಾರೀಕು ವಾಮನ ಚರಿತ್ರೆ, ಆಮೇಲೆ 10ನೇ ತಾರೀಕು ತ್ರಿಶಂಕು ಚರಿತ್ರೆ, 11ನೇ ತಾರೀಕು ಕರ್ಣಭೇದನ, 12ನೇ ತಾರೀಕು ಭೀಷ್ಮಾರ್ಜುನ. ಭೀಷ್ಮಾರ್ಜುನ ತಾಳಮದ್ದಳೆಗೆ ಮೊದಲು ಸಮಾರೋಪ ಸಮಾರಂಭ ಇದೆ. ಆ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಅಧ್ಯಕ್ಷರಾದಂಥ ಡಾಕ್ಟರ್ GL ಹೆಗಡೆಯವರು ವಹಿಸ್ತಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ಮುಂಬೈಯಿಂದ ಪಲ್ಯ ಉಮೇಶ್ ಶೆಟ್ಟಿಯವರು ಬರ್ತಾರೆ. ಮತ್ತು ಆರ್ಜಿಭಟ್ಟ ಇಂಜಿನಿಯರ್ ಕುಮಟಾದವರು ಭಾಗವಹಿಸ್ತಾ ಇದ್ದಾರೆ. ಅವತ್ತು ನಾವು ಯಕ್ಷರಂಗ ಪತ್ರಿಕೆಯ ಸಂಪಾದಕರಾದಂತಹ ಕಡತೋಕ ಗೋಪಾಲಕೃಷ್ಣ ಭಾಗವತರಿಗೆ ಒಂದು ಚಿಕ್ಕ ಸನ್ಮಾನ ಕೂಡ ಇಟ್ಕೊಂಡಿದ್ದೇವೆ. ನಮ್ಮ ಯಕ್ಷಕೌಮುದಿ ಟ್ರಸ್ಟು ಸುಮಾರು 10 ಜನರಿಗೆ ಈಗ ಸನ್ಮಾನವನ್ನು ಕೂಡ ಮಾಡಿದೆ. ಕೆರೆಮನೆ ಶಂಭು ಹೆಗಡೆಯವರಿಗೆ, ಗೋಡೆ ನಾರಾಯಣ ಹೆಗಡೆಯವರಿಗೆ, ಕೊರ್ಗಿ ವೆಂಕಟೇಶ್ ಉಪಾಧ್ಯಾಯರಿಗೆ. ಈ ವೇಳೆ ಯುಗಾದಿ ಉತ್ಸವ ಸಮಿತಿ ಕುಮಟಾ ಇದರ ಅಧ್ಯಕ್ಷರಾದ ಸುರೇಶ್ ಹೆಗಡೆಯವರು ಮಾತನಾಡಿ, ಯುಗಾದಿ ಉತ್ಸವ ಸಮಿತಿಯ ವತಿಯಿಂದ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗಿದ್ದು, ಅಂತೆಯೇ ಈ ಬಾರಿ ಯಕ್ಷಕೌಮುದಿ ಟ್ರಸ್ಟ್ ಶ್ರೀರಂಗಪಟ್ಟಣ ಇವರ ಸಹಯೋಗದೊಂದಿಗೆ ಕುಮಟಾದ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ತಾಳಮದ್ದಳೆಯ ವಿಶೇಷತೆಯನ್ನ ಉಣಬಡಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಸಾಮಾಜಿಕವಾದಂಥ ಒಂದು ಅನೇಕ ಕೆಲಸಗಳನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಅದು ಕೆರೆಯ ಹೂಳೆತ್ತುವುದರಿಂದ ಹಿಡಿದು ಯುವಕರಿಗೆ ಬೇರೆ ಬೇರೆ ಉದ್ಯೋಗದ ಮಾಹಿತಿಯನ್ನು ಕೊಡುವುದರಿಂದ ಹಿಡಿದು ಇದೆಲ್ಲ ಒಂದು ಕಾರ್ಯಕ್ರಮ ಮಾಡ್ತೇವೆ. ಇದು ನಮ್ಮ ಭಾರತೀಯ, ಅದು ಉತ್ತರ ಕನ್ನಡ ಜಿಲ್ಲೆಯ ಒಂದು ಯಕ್ಷಗಾನ ಮತ್ತು ತಾಳಮದ್ದಳೆ ಅಂತ ಹೇಳಿದರೆ ನಮ್ಮದು ಒಂದು ವಿಶೇಷತೆ. ಅದು ಇದನ್ನು ಅನೇಕ ವರ್ಷಗಳಿಂದ, ಇದು ಒಂದು ಸ್ವಲ್ಪ ಈ ಸಪ್ತಾಹ ಆಗ್ತಾ ಇರಲಿಲ್ಲ. ನನಗೆ ನೆನಪಿದ್ದಂಗೆ ಎಡ್ತೊರೆ ಸ್ವಾಮಿಗಳು ಇಲ್ಲಿ ಚಾತುರ್ಮಾಸ ಕೊಟ್ಟಾಗ ನನಗೆ ನೆನಪುಂಟು. ಸುಮಾರು 15-18 ವರ್ಷದಿಂದ ಈಗ ನಮಗೆ ಒಂದು ಕೌಮುದಿಯ ಟ್ರಸ್ಟ್ನವರು ನಮ್ಮ ಇಲ್ಲಿಯ ಸುತ್ತಮುತ್ತಲಿನ ಊರಿನವರಿಗೆ ಈ ಒಂದು ವಿಶೇಷತೆಯನ್ನು ಉಣಬಡಿಸಬೇಕು ಒಂದು ನಮ್ಮಲ್ಲಿ ಕೇಳ್ಕೊಂಡಿದ್ದಾರೆ. ನಮ್ಮ ಪತ್ರಿಕೆಯವರ ಹತ್ರ ನಾವು ಕೇಳ್ಕೊಳ್ಳೋದು ಅಂದರೆ ನಮ್ಮ ಹೆಚ್ಚಿನ ಇದು ಆಸಕ್ತರಿಗೆ ಇದು ಹೋಗಿ ಮುಟ್ಟಬೇಕು. ಅವತ್ತೆಲ್ಲರೂ ಬರಬೇಕು. ಇದರನ್ನು ಒಂದು ವಾರದ ತನಕ ಈ ವಿಶೇಷತೆಯನ್ನು ಅವರು ಉಣ್ಬೇಕು ಹೇಳುವಂಥ ಉದ್ದೇಶದಿಂದ ನಾವೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಯುಗಾದಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ SG ನಾಯ್ಕ್, ಸಂಚಾಲಕರಾದ ಮುರಳೀಧರ್ ಪ್ರಭು, ಪ್ರಮುಖರಾದ ಆನಂದ್ ನಾಯಕ್, BNK ನಾಗರಾಜ್, ರಾಜು ಶೆಟ್ಟಿ, MR ಭಟ್, ಮಹಾಬಲೇಶ್ವರ್ ಶೆಟ್ಟಿ ಹಾಜರಿದ್ದರು. ವಿಸ್ಮಯ ನ್ಯೂಸ್, ಯೋಗೇಶ್ ಮಡಿವಾಳ್, ಕುಮಟಾ.